ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕು ಹಾಗಲಕೆರೆ ಎಂಡ್ ಪೋಸ್ಟ್ನಲ್ಲಿ ರಾಷ್ಟ್ರೀಯ ರೈತರ ದಿನದ ಆಚರಣೆ, ಮತದಾನದ ಹರಿವು ಹಾಗೂ ಜನಜಾಗೃತಿ ಕಾರ್ಯಕ್ರಮವು ಅತ್ಯಂತ ಅದ್ಧೂರಿಯಾಗಿ ನಡೆಯಿತು. ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ರೈತರಿಗಾಗಿ, ರೈತರ ಒಳಿತಿಗಾಗಿ, ರೈತರ ಚಿಂತನೆಗಾಗಿ, ರೈತರಿಗಾಗಿ ಅಂತ. ಇವತ್ತು ಡಿಸೆಂಬರ್ 23, ಇದು ನಮ್ಮ ಪ್ರಧಾನಿ ಚೌಧರಿ ಶರಣ್ ಸಿಂಗ್ ಸಾಹೇಬರ ಅವರ ಒಂದು ಜನ್ಮದಿನ. ಇದು ನಮ್ಮ ದೇಶದ 5ನೇ ಪ್ರಧಾನಿಯಾಗಿದ್ದಂಥ ಚೌಧರಿ ಶರಣ್ ಸಿಂಗ್ ಅವರ ಜನ್ಮದಿನ. ಅವರು ನನ್ನ ಜನ್ಮದಿನ ಆಚರಣೆ ಮಾಡೋದು ಬೇಡ, ಇವತ್ತು ನನ್ನ ಜನ್ಮ ದಿವಸ ರೈತರ ದಿನವಾಗಿ ಆಚರಣೆ ಮಾಡಿ ಅಂತ ಹೇಳಿದರು. ಆ ಪುಣ್ಯಾತ್ಮರ ತಮ್ಮ ಜನ್ಮದಿನವನ್ನು ರೈತರ ದಿನವನ್ನಾಗಿ ಮಾಡೋಕ್ಕೆ ಆದೇಶ ಮಾಡಿದಂಥ ಆ ನಮ್ಮ ರೈತ ಪ್ರತಿನಿಧಿಯಾದಂಥ ದೇಶದ ರೈತರ ಪ್ರಧಾನಿಯಾದಂಥ ಚರಣ್ ಸಿಂಗ್ ಸಾಹೇಬರಿಗೆ ಇವತ್ತು ನಾವೆಲ್ಲರೂ ಒಂದು ದೊಡ್ಡ ನಮನ ಸಲ್ಲಿಸೋಣ. ಅವರು ದೇಶದ ಪ್ರಧಾನಿಯಾಗಿ, ಉಪ ಪ್ರಧಾನಿಯಾಗಿ, ಗೃಹ ಮಂತ್ರಿಯಾಗಿ ಮತ್ತು ಹಣಕಾಸು ಮಂತ್ರಿಯಾಗಿ ಸೇವೆ ಸಲ್ಲಿಸಿ ಅವರು ಪ್ರಥಮವಾಗಿ ಕೃಷಿ ಮಾರ್ಕೆಟಿಂಗ್ ಅನ್ನೋ ಒಂದು ಕಾಯ್ದೆಯನ್ನು ತಂದು ರೈತರ ಒಂದು ಬೆಳೆದಂಥ ಬೆಳೆಯನ್ನು ಉತ್ತಮ ಬೆಲೆಗೆ ಸಿಗಲಿ ಅನ್ನೋ ಒಂದು ಅವರು ಮಾಡಿದಂಥ ಒಂದು ಕಾನೂನು ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ರೈತರಿಗೆ ಅದು ಅನುಕೂಲ ಆಗ್ತಾ ಇದೆ. ಹಾಗೆ ನಮ್ಮ ರೈತರ ಏಳಿಗೆಗಾಗಿ ನಮ್ಮ ದೇಶದ ಹಸಿರು ಕ್ರಾಂತಿಯನ್ನು ಪ್ರಾರಂಭ ಮಾಡಿದಂಥ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಯಾಕೆ ಅಂದರೆ 1960 ಇಸ್ವಿಯಲ್ಲಿ ಅವರು ಒಂದು ಚಿಂತನೆಯನ್ನು ಹೇಳಿದರು. ಏನು ಚಿಂತನೆ ಮಾಡಿದರು ಅಂದರೆ, ಈ ದೇಶ, ನಮ್ಮ ಭಾರತ ದೇಶ ಬಡ ದೇಶ, ಇದು ಉದ್ಧಾರ ಆಗಬೇಕಾದ್ರೆ ಏನೇನು ಚಿಂತನೆ ಮಾಡಬೇಕು ಅಂತ ಅದು ಹೇಳಿದರು. ರಾಜಕೀಯ ಇಚ್ಛಾಶಕ್ತಿ, ರಾಜಕೀಯ ಇಚ್ಛಾಶಕ್ತಿ, ರೈತರ ಅವಿರತ ದುಡಿಮೆ, ರೈತರ ಅವಿರತ ದುಡಿಮೆ, ವಿಜ್ಞಾನಗಳ ಹೊಸ ಆವಿಷ್ಕಾರ, ಇವು ಮೂರು ಒಗ್ಗೂಡಿ ಮಾಡಿದ್ದೇ ಆದರೆ ನಮ್ಮ ದೇಶ ಪ್ರಗತಿ ಪಥದಲ್ಲಿ ನಡೆಯುತ್ತದೆ, ಪ್ರಗತಿ ಪಥದಲ್ಲಿ ಚಲಿಸ್ತದೆ ಅಂತ ಹೇಳಿದರು. ನೋಡಿ ಎಂಥ ಘೋಷವಾಕ್ಯವನ್ನು ಕೊಟ್ಟಂಥ ಡಾಕ್ಟರ್ ಸ್ವಾಮಿನಾಥನ್ ನಮ್ಮ ದೇಶಕ್ಕೆ ಪ್ರಥಮವಾಗಿ 1960 ಹಸಿರು ಕ್ರಾಂತಿ ಮಾಡಿದಂಥ ಮಹಾವಿಜ್ಞಾನಿಯವರು. ಏನಪ್ಪ ಅಂದರೆ, ದೇಶದ ಚಿಂತನೆ ಮಾಡಿದಾಗ ವಿಜ್ಞಾನಿಗಳು ಏನು ಮಾಡಬೇಕು, ಹೊಸ ಹೊಸ ತಳಿಗಳನ್ನು ಆವಿಷ್ಕಾರ ಮಾಡಬೇಕು, ಹೊಸ ಹೊಸದನ್ನು ಕಂಡುಹಿಡಿಬೇಕು. ಕಂಡುಹಿಡಿಯದಲ್ದೇ ರಾಜಕೀಯ ವ್ಯಕ್ತಿಗಳು ಏನು ಚಿಂತನೆ ಮಾಡಬೇಕು, ಇದಕ್ಕೆ ಸಪೋರ್ಟಿವಾಗಿ ಚಿಂತನೆ ಮಾಡಿ ಅದೇ ಕಾರ್ಯರೂಪಕ್ಕೆ ತರ್ತಕ್ಕಂಥ ಯೋಚನೆ ರಾಜಕಾರಣಿಗಳು ಮಾಡಬೇಕು. ಅದರ ಜೊತೆ ಜೊತೆಯಾಗಿ ನಾವು ರೈತರು ಕೂಡ ಅವಿರತವಾಗಿ ಶ್ರಮಿಸಿ ದುಡಿದಾಗ ಮಾತ್ರ ಈ ದೇಶದ ಒಂದು ಒಳಿತಾಗುತ್ತೆ ಅಂತ ನಾನು ಮಾತನ್ನ ಹೇಳ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸತತ 25 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಜನಪರ ಕಾಳಜಿಯಿಂದ ಸಮಾಜ ಸೇವಕರಾದ ಪಾಂಡುರಂಗ ಗರ್ಗರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ವೇದಿಕೆಯು ಕಳಕಟ್ಟಿತ್ತು. ಬದುಕಿನ ಬೆಳಕಿನ ಮುಗಿಲೇ
ಸಹಯೋಗಿ ಗುರುವೇ. ರಾಷ್ಟ್ರೀಯ ರೈತ ದಿನದ ಆಚರಣೆಯ ಕಾರ್ಯಕ್ರಮದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸ್ವಾಮಿಯವರು, ಪಾಂಡುರಂಗ ಗರ್ಗರ್ ಅವರು, ಗೌರವಾನ್ವಿತ ಅತಿಥಿ ಗಣ್ಯರು, ರೈತ ಮುಖಂಡರುಗಳು, ಸಾರ್ವಜನಿಕರು ಭಾಗಿಯಾಗಿದ್ದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಆಚರಣೆ ಹಾಗೂ ಮತದಾನ ಹರಿವು ಮತ್ತು ಜನಜಾಗೃತಿ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಏನು 12 ತಿಂಗಳಲ್ಲಿ ಬರ್ತಕ್ಕಂಥ ಒಂದೊಂದು ತಿಂಗಳಲ್ಲೂ ಕೂಡ ಒಂದೊಂದು ದಿನಾಚರಣೆ ಕೂಡ ಇರುತ್ತೆ. ಅದು May 1 ಕಾರ್ಮಿಕ ದಿನಾಚರಣೆ, August 15 ಸ್ವಾತಂತ್ರ್ಯ ದಿನಾಚರಣೆ, ಮಕ್ಕಳ ದಿನಾಚರಣೆ, ತಾಯಂದಿರ ದಿನಾಚರಣೆ, ಪರಿಸರ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಪ್ರೇಮಿಗಳ ದಿನಾಚರಣೆ, ಹಾಗೆಯೇ December 23 ರಾಷ್ಟ್ರೀಯ ರೈತರ ದಿನಾಚರಣೆ. ಬಹುಶಃ ರೈತರ ದಿನಾಚರಣೆಯನ್ನು ಹೊಸದುರ್ಗ ತಾಲೂಕಿನ ಇತಿಹಾಸದಲ್ಲೇ ಯಾರೂ ಮಾಡಿರ್ತಕ್ಕಂತಹ, ರೈತರನ್ನು ಹೆಚ್ಚಿಸ್ತಕ್ಕಂತಹ, ರೈತರ ಸ್ವಾಭಿಮಾನ ಬದುಕನ್ನು ಕಟ್ಟಿಕೊಡುವಂತಹ, ಸ್ವತಃ ರೈತರ ಮಗನಾಗಿ ರೈತರ ಬದುಕನ್ನು ಅರ್ಥ ಮಾಡಿಕೊಂಡು, ರೈತರ ಕಷ್ಟಕಾರ್ಪಣ್ಯಗಳನ್ನ ಅರ್ಥ ಮಾಡಿಕೊಂಡು ಒಂದು ರಾಷ್ಟ್ರೀಯ ರೈತರ ದಿನವನ್ನು ರೈತರ ಹಬ್ಬವನ್ನಾಗಿ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸಮಾಜ ಸೇವಕರು, ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯಲ್ಲಿ 25 ವರ್ಷಗಳ ಕಾಲ ಅಧಿಕಾರಿಗಳಾಗಿ, ಒಬ್ಬ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ 25 ವರ್ಷಗಳ ಸೇವೆಯ ನಂತರ ನಿವೃತ್ತಿಯಾಗಿ ಇದೀಗ ತಮ್ಮನ್ನು ತಾವು ಸಮಾಜ ಸೇವೆಗೆ ತೊಡಗಿಸಿಕೊಂಡು ಪಾಂಡುರಂಗ ಗರಗ್ರವರು ಹೊಸದುರ್ಗ ತಾಲೂಕಿನ ಸುಮಾರು 346 ಹಳ್ಳಿಗೆ ಭೇಟಿ ನೀಡಿ ಸುಮಾರು 16,000-17,000 ಕುಟುಂಬಗಳಿಗೆ ಭೇಟಿ ನೀಡಿ ಈ ತಾಲೂಕಿನ ಸಮಸ್ತ ಚಿತ್ರಣವನ್ನು, ಸಮಸ್ತ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಒಂದು ರಾಷ್ಟ್ರೀಯ ರೈತರ ದಿನವನ್ನು ಹೊಸದುರ್ಗ ಹ್ಯಾಂಡ್ ಪೋಸ್ಟ್ ಆಗ್ಲಿಕ್ಕೆ ಹ್ಯಾಂಡ್ ಪೋಸ್ಟ್ ಬಳಿ ಈ ದಿನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.